ಸಂಪುಟ ಫೈನಲ್ ಆಗಿದೆ ಅಂತೂ ಇಂತೂ ಸಂಪುಟ ಫೈನಲ್ ಮಾಡಿದೆ ಕಾಂಗ್ರೆಸ್ ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರಿಂದ ಸಚಿವರ ಪಟ್ಟಿ ಅಂತಿಮ ಎರಡನೇ ಹಂತದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿಗೆ ಸಚಿವ ಗಿರಿ ಆ ಮೂಲಕ ಎಲ್ಲ ಸಚಿವ ಗಿರಿಯನ್ನು ಕಂಪ್ಲೀಟ್ ಮಾಡಲಾಗಿದೆ ಯಾವುದು ಬಾಕಿ ಇಲ್ಲ ಮೂವತ್ತ್ನಾಲ್ಕಕ್ಕೆ ಮೂವತ್ತ್ನಾಲ್ಕು ಕೂಡ ಎಲ್ಲರಿಗೂ ಖಾತೆ ಹಂಚಿಕೆ ಮಾಡಲಾಗಿದೆ ಯಾವುದೂ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ಯಾರೂ ಕೈಯಂ ಪುಯ್ಯ ಅನ್ನಂಗಿಲ್ಲ ಯಾಕಂದರೆ ಅಲ್ಲೊಂದು ಅವಕಾಶ ಇದೆ ಅದು ಕೊಡಿ ಅಂತ ಕೇಳೋಂಗಿಲ್ಲ ಇಪ್ಪತ್ತ ನಾಲ್ಕು ಆರಂಭದಲ್ಲಿ ಹತ್ತು ಈಗ ಇಪ್ಪತ್ನಾಲ್ಕು ಒಟ್ಟು ಮೂವತ್ತ್ನಾಲ್ಕು ನಾಳೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾಜಭವನದಲ್ಲಿ ವಚನ ಇಪ್ಪತ್ನಾಲ್ಕು ಮಂದಿ ಸಚಿವರ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಅಳೆದು ತೂಗಿ ಅಳೆದು ತೂಗಿ ಅಳೆದು ತೂಗಿ ಒಟ್ಟಾರೆ ಹೊರಬರುವಾಗ ಸಮಾಧಾನದಿಂದ ಬಂದಂಗೆ ಕಾಣ್ತಾ ಇದೆ ಅದು ಎಷ್ಟು ದಿನ ಗೊತ್ತಿಲ್ಲ ಮೇ ಹದಿನೆಂಟರಂದು ಸಿ ಎಂ ಸೇರಿದಂತೆ ಹತ್ತು ಮಂದಿ ವಚನ ಸ್ವೀಕಾರ ಮಾಡಿದರು ಮೂವತ್ನಾಲ್ಕು ಸಚಿವ ಸ್ಥಾನಗಳ ಪೈಕಿ ಇಪ್ಪತ್ನಾಲ್ಕು ಸ್ಥಾನ ಖಾಲಿ ಉಳಿದಿತ್ತು ಅದರಲ್ಲಿ ಇಪ್ಪತ್ತು ಸ್ಥಾನ ಭರ್ತಿ ಮಾಡ್ತಾರೆ ಒಂದು ನಾಲ್ಕು ಸ್ಥಾನಗಳನ್ನು ಹಾಗೆ ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಅಸಮಾಧಾನ ಭಿನ್ನಮತಗಳು ಉದ್ಭವ ಆದಾಗ ಅವರನ್ನು ಸಮಾಧಾನ ಮಾಡೋಕ್ಕೆ ಅಂತೇಳಿ ಬಟ್ ಸಿದ್ದರಾಮಯ್ಯ ಸುತರಾಮ್ ಅದನ್ನು ಒಪ್ತಾ ಇಲ್ಲ ಇಲ್ಲ ಎಲ್ಲ ಸಚಿವಗಿರಿಯನ್ನು ಫುಲ್ ಮಾಡಬೇಕು ಅಂತ ಹೇಳಿ ಖಾಲಿ ಇದೆಲ್ಲ ಇಪ್ಪತ್ನಾಲ್ಕು ಸ್ಥಾನ ತುಂಬಲು ಮುಂದಾಗಿದ್ದಾರೆ ಸಿ ಎಂ ಜಾತಿವಾರು ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಸಂಪುಟ ರಚನೆ ಜಾತಿವಾರು ಲೆಕ್ಕಾಚಾರ ಮತ್ತು ಪ್ರಾದೇಶಿಕವಾರ ಇದು ವೆರಿ ಇಂಪಾರ್ಟೆಂಟ್ ಆಮೇಲೆ ಈ ಬಾರಿ ಅನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳೇಬೇಕು ಯಾಕಂದರೆ ಎಲ್ಲ ಅತಿ ಹೆಚ್ಚು ನಾನು ಹೇಳಿದ್ನಲ್ಲ ಮೊದಲೇ ಲಿಂಗಾಯತರು ಮೂವತ್ತೊಂಬತ್ತು ಜನ ಅತಿ ಹೆಚ್ಚು ಸೊ ಆ ಥರ ಬಂದಿರುವಾಗ ಎಸ್ ಸಿ ಎಸ್ ಟಿ ಒಕ್ಕಲಿಗ ಮುಸ್ಲಿಂ ಮತಗಳು ಇದೆಲ್ಲ ನೋಡಿದಾಗ ಭಾಳ ಲೆಕ್ಕಾಚಾರದ ಜಾತಿ ಲೆಕ್ಕಾಚಾರವನ್ನು ಅಳೆದು ತೂಗಿ ಸಂಪುಟ ರಚನೆಯಲ್ಲಿ ಮಾಡಿದ್ದಾರೆ ಪಟ್ಟಿಯಲ್ಲಿ ಲಿಂಗಾಯತ ಒಕ್ಕಲಿಗ ದಲಿತರಿಗೆ ಸಿಂಹಪಾನ ಲಿಂಗಾಯತರಿಗೆ ಅತಿ ಹೆಚ್ಚು ಆ ನಂತರ ಒಕ್ಕಲಿಗರಿಗೆ ಇವನ್ ದಲಿತರಿಗೆ ಸಿಂಹಪಾಲು ನಾಯಕ ಮುಸ್ಲಿಂ ಕುರುಬ ಸಮುದಾಯಕ್ಕೂ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ ಹೆಚ್ಚಿನ ಸ್ಥಾನ ಅಂದರೆ ಒಂದಕ್ಕಿಂತ ಜಾಸ್ತಿ ಅಂತ ಸಂಪುಟ ಪಟ್ಟಿಯಲ್ಲಿ ಬೋಸ್ರಾಜು ಅವರಿಗೆ ಒಲಿದ ಬಂಪರ್ ಬೋಸ್ರಾಜು ಒಂದು ಬಂಪರ್ ನಾಟ್ ಎಮ್ ಎಲ್ ಸಿ ನಾಟ್ ಎಮ್ ಎಲ್ ಎ ಬಟ್ ಬಂಪರ್ ಅದರ ಹಿಂದೆ ಒಂದು ಸೀಕ್ರೆಟ್ ಇದೆ ಹೇಳೋಣ ಇನ್ನು ಶಾಸಕರು ಅಲ್ಲದ ಎಮ್ ಸಿಯು ಅಲ್ಲದ ಇವನ್ ಶಾಸಕರು ಕೂಡ ಅಲ್ಲ ಅವರು ಶಾಸಕರು ಅಲ್ಲದ ಎಮ್ ಎಲ್ ಸಿಯು ಅಲ್ಲದ ಬೋಸ್ರಾಜು ಟಫ್ ಫೈಟ್ ಮಧ್ಯೆ ಸಚಿವ ಸ್ಥಾನ ಗಿಟ್ಟಿಸಿದ ಬೋಸ್ರಾಜು ಕೇಳಿದ್ರೋ ಕೇಳಿಲ್ವೋ ಗೊತ್ತಿಲ್ಲ ಆದರೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೋಸ್ರಾಜು ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇರುವಂಥದ್ದು ಹೈಕಮಾಂಡ್ ಜೊತೆ ಮತ್ತು ಈ ಎಲೆಕ್ಷನ್ ಟೈಮಲ್ಲಿ ಅವರು ಶ್ರಮಿಸಿದಂಥ ರೀತಿಗೆ ಅನುಗುಣವಾಗಿ ಆ ಒಂದು ಸ್ಥಾನಮಾನವನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಇಪ್ಪತ್ತ ನಾಲ್ಕು ಸಚಿವರು ನಾಳೆ ಹನ್ನೊಂದು ಮೂವತ್ತಕ್ಕೆ ವಚನ ಸ್ವೀಕಾರ ಮಾಡಲಿದ್ದಾರೆ ರಾಜಭವನದಲ್ಲಿ ಹಾಗಿದ್ರೆ ಬನ್ನಿ ಸಂಭಾವ್ಯ ಸಚಿವರ ಪಟ್ಟಿ ಯಾರ್ಯಾರು ಆಮೇಲೆ ನೋಡೋಣ ಯಾರ್ಯಾರು ಸಿದ್ದರಾಮಯ್ಯ ಬಣ್ಣ ಆಲ್ರೆಡಿ ಗೊತ್ತಿರುತ್ತೆ ನೋಡಿ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಬಾಲ್ಕಿ ಇವರ ಕಾರ್ಯಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಇವರ ಕಾರ್ಯಕ್ಷೇತ್ರ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಈ ಹಿಂದೆ ಕೂಡ ಸಚಿವರಾಗಿದ್ದರು ಈಶ್ವರ ಖಂಡ್ರೆ ಅವರು ಕೂಡ ಈ ಹಿಂದೆ ಸಚಿವರಾಗಿದ್ದರು ಈ ಈ ಫೇಸಲ್ಲಿ ಮೂರು ಲಿಂಗಾಯತರ ಫೇಸಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸಬರು ಶರಣಬಸಪ್ಪ ದರ್ಶನಾಪುರ ಶಹಾಪುರ ಶರಣಬಸಪ್ಪ ದರ್ಶನಾಪುರ ಶಹಾಪುರ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಟಿ ನರಸೀಪುರ ಆರ್ ಬಿ ತಿಮ್ಮಾಪುರ ವೆಂಕಟೇಶ್ ಪಿರಿಯಾಪಟ್ಟಣದ ವೆಂಕಟೇಶ್ ಎಸ್ ಎಸ್ ಮಲ್ಲಿಕಾರ್ಜುನ ದಾವಣಗೆರೆ ಉತ್ತರ ಲಿಂಗಾಯ ಸಮುದಾಯಕ್ಕೆ ಸೇರಿದಂಥವರು ಶರಣ್ ಪ್ರಕಾಶ್ ಪಾಟೀಲ್ ಈ ಹಿಂದೆ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವ ಕೆಲಸ ಮಾಡಿದ್ದಾರೆ ವೆಂಕಟೇಶ್ ಪಿರಿಯಾಪಟ್ಟಣ ಬಹಳ ಆಪ್ತರು ಸಿದ್ದರಾಮಯ್ಯವರಿಗೆ ಎಚ್ ಸಿ ಮಹದೇವಪ್ಪ ದಲಿತ ನಾಯಕರು ಇವರು ಕೂಡ ಡಾಕ್ಟ್ರು ಆಮೇಲೆ ಭೈರತಿ ಸುರೇಶ್ ಭೈರತಿ ಬಸವರಾಜ್ ಅವರ ಸಹೋದರ ಭೈರತಿ ಸುರೇಶ್ ಹೆಬ್ಬಾಳದಿಂದ ಗೆದ್ದಿದ್ದಾರೆ ಸೆಕೆಂಡ್ ಟೈಮ್ ಗೆದ್ದಿರುವಂಥದ್ದು ಹೆಬ್ಬಾಳದಿಂದ ಸಿದ್ದರಾಮಯ್ಯನವರ ಪರಮಾಪ್ತರು ಏನು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಏನಿದೆ ಅದರಲ್ಲಿ ಭಾಳ ದೊಡ್ಡ ಸಿಂಹಪಾಲು ಮನಧನ ಇನ್ನು ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರ ಒಕ್ಕಲಿಗ ಸಮುದಾಯ ಕೃಷ್ಣ ಒಂದು ರೀತಿಯಲ್ಲಿ ವಿಧಾನಸೌಧದಲ್ಲಿ ರಾಜಕೀಯ ನೋಡಿದವರು ನೋಡಿದವರು ನೋಡಿದವ್ರು ಗೊತ್ತಾಗತ್ತೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಶಿಷ್ಯ ಆಪ್ತ ಶಿಷ್ಯ ಯಾವುದೇ ವಿಚಾರಗಳಿದ್ರು ಕೂಡ ಅವರು ಸಿದ್ದರಾಮಯ್ಯವರು ಹೇಳುವಂಥದ್ದು ಭಾಳ ಚೆನ್ನಾಗಿರುತ್ತೆ ನಮ್ಮ ಕೃಷ್ಣನನ್ನು ಕೇಳಿ ಅಂತಾರೆ ಅವರು ಕೃಷ್ಣ ಬೈರೇಗೌಡರು ರಹೀಂಖಾನ್ ಖಾನ್ ಈ ಹಿಂದೆ ಕೂಡ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗಿದ್ದರು ಸಿದ್ದರಾಮಯ್ಯನವರ ಅವಧಿಯಲ್ಲೇ ಇನ್ನು ಆರ್ ಬಿ ತಿಮ್ಮಾಪುರ ಮುಧೋಳ ಆರ್ ಬಿ ತಿಮ್ಮಾಪುರ ಅವರು ಮುಧೋಳ ಈ ಹಿಂದೆ ಕೂಡ ಆರ್ ಬಿ ತಿಮ್ಮಾಪುರ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಉಪ್ಪರ ಸೇರಿದವರು ಸಿದ್ದರಾಮಯ್ಯವರು ಆಪ್ತರು ಎಂ ಸಿ ಸುಧಾಕರ್ ಚಿಂತಾಮಣಿ ಎಂ ಸಿ ಸುಧಾಕರ್ ಈ ಬಾರಿ ಮಂತ್ರಿ ಆಗ್ತಾ ಇದ್ದಾರೆ ರುದ್ರಪ್ಪ ಲಮಾಣಿ ಹಾವೇರಿಯ ಶಾಸಕರು ದಲಿತ ಸಮುದಾಯಕ್ಕೆ ಸೇರಿದಂಥವರು ಇದೆಲ್ಲ ಸಂಭಾವ್ಯ ಸಚಿವರ ಪಟ್ಟಿದ್ದು ಬಹುತೇಕ ಅಂತಿಮ ಎಚ್ ಕೆ ಪಾಟೀಲ್ ಗದಗ್ ನಾಮಧಾರಿ ರೆಡ್ಡಿ ಇವರ ವಿಚಾರದಲ್ಲಿ ರೆಡ್ಡಿ ನಾವು ಅಂತೇಳಿ ಒಂದು ದೊಡ್ಡ ತಕರಾರೇ ಆಗಿತ್ತು ಬಟ್ ಫೈನಲಿ ನಾಮಧಾರಿ ರೆಡ್ಡಿ ಎಚ್ ಕೆ ಪಾಟೀಲ್ ಹಿರಿಯರು ಚೆಲುವರಾಯಸ್ವಾಮಿ ಚೆಲುವರಾಯಸ್ವಾಮಿಯವರು ಈ ಬಾರಿ ಗೆದ್ದಿದ್ದಾರೆ ನಾಗಮಂಗಲದಿಂದ ಒಕ್ಕಲಿಗ ಸಮುದಾಯದಿಂದ ಕೂಡ ಇನ್ನು ಬೋಸ್ರಾಜ್ ಎ ಸಿ ಸಿ ಕಾರ್ಯದರ್ಶಿ ಕ್ಷತ್ರಿಯ ಸಮಾಜಕ್ಕೆ ಸೇರಿದಂಥವರು ಬೋಸ್ರಾಜ್ ಅವರಿಗೆ ಸಿಕ್ಕಿರುವಂಥ ಕಾರಣ ಬೇರೆ ಬೇರೆ ಇದೆ ಅದನ್ನು ಹೈಕಮಾಂಡ್ ಭಾಳ ಪ್ರೀತಿಯ ಉಡುಗೊರೆ ರೀತಿಯಲ್ಲಿ ಇದೆ ಅವರಿಗೆ ಆ ಸಚಿವ ಸ್ಥಾನವನ್ನು ಇನ್ನು ಮಂಕಾಳ ವೈದ್ಯರು ಭಟ್ಕಳ ಮೊಗೇರ್ ಸಮುದಾಯಕ್ಕೆ ಸೇರಿದಂಥವರು ಶಿವರಾಜ್ ತಂಗಡಗಿ ಕನಕಗಿರಿ ಬೋವಿ ಸಮುದಾಯಕ್ಕೆ ಸೇರಿದಂಥವರು ಸಂತೋಷ್ ಲಾಡ್ ಕಲಘಟಕಿ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು ಇವರಿಗೆಲ್ಲ ಒಂದೊಂದೇ ಸಚಿವ ಸ್ಥಾನಗಳು ಇನ್ನು ಮಧು ಬಂಗಾರಪ್ಪ ಸೊರಬ ಈಡಿಗ ಈಡಿಗ ಅಂತಂದರೆ ಬಿಲ್ಲವ ಈಡಿಗ ಎಲ್ಲ ಸೇಮ್ ಇನ್ನು ಕೆ ಎನ್ ರಾಜಣ್ಣ ಮಧುಗಿರಿ ನಾಯಕ ಸಮುದಾಯಕ್ಕೆ ಸೇರಿದಂಥವರು ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ನಾಯಕ ಸಮುದಾಯಕ್ಕೆ ಸೇರಿದಂಥವರು ಒಟ್ಟು ಇಪ್ಪತ್ನಾಲ್ಕು ಮಂದಿ ಹಾಗಿದ್ದರೆ ಈ ಬಾರಿ ಅತಿ ಹೆಚ್ಚು ಅತಿ ಹೆಚ್ಚು ಸಮುದಾಯದ ನಾಯಕರು ಶಾಸಕರು ಆರಿಸಿ ಬಂದಿದ್ದು ಕಾಂಗ್ರೆಸ್ನಲ್ಲಿ ಹಾಗಿದ್ದರೆ ಯಾವ ಸಮುದಾಯಕ್ಕೆ ನೋಡಿ ಇದು ವೆರಿ ಫಸ್ಟ್ ಟೈಮ್ ಲಿಂಗಾಯತ ಸಮುದಾಯಕ್ಕೆ ಸಾಧಾರಣವಾಗಿ ಬಿ ಜೆ ಪಿಯಲ್ಲಿ ಈ ಥರ ಇಷ್ಟು ಜಾಸ್ತಿ ಇರುತ್ತೆ ಆದರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಆ ಥರ ಕಾಣ್ತಾ ಇದೆ ಲಿಂಗಾಯತ ಸಮುದಾಯಕ್ಕೆ ಏಳು ಯಾಕಂದರೆ ಮೂವತ್ತೊಂಬತ್ತು ಶಾಸಕರಿದ್ದಾರೆ ಮೂವತ್ತೊಂಬತ್ತು ಶಾಸಕರು ಅಂತಂದರೆ ಎಷ್ಟಾಯಿತು ನೂರ ಮೂವತ್ತೈದರಲ್ಲಿ ಮೂವತ್ತೊಂಬತ್ತು ಶಾಸಕರಿದ್ದಾರೆ ಸೊ ಹಾಗಿರುವಾಗ ಅವರಿಗೆ ಬಹುಪಾಲು ಸಿಂಹಪಾಲು ಏಳು ಒಕ್ಕಲಿಗ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ಅವರಿಗೆ ಐದು ಸ್ಥಾನಮಾನಗಳನ್ನು ನೀಡಲಾಗಿದೆ ಕುರುಬ ಸಮುದಾಯಕ್ಕೆ ಎರಡು ಸ್ಥಾನಮಾನಗಳು ಯಾಕೆಂದರೆ ಎಷ್ಟು ಗೆದ್ದು ಬಂದಿದ್ದಾರೆ ಅನ್ನೋದು ಮತ್ತೊಂದು ಯಾವ ಸಮುದಾಯ ಹೆಚ್ಚಿನ ಓಟ್ ಹಾಕಿದೆ ದಲಿತ ಸಿ ಎಂಟು ದಲಿತ ಎಸ್ಸಿ ಶೆಡ್ಯೂಲ್ ಕಾಸ್ಟ್ ಎಂಟು ಮುಸ್ಲಿಂ ಎರಡು ಉಪ್ಪಾರ ಒಂದು ಸಮುದಾಯದ ಪಟ್ಟಿಯನ್ನು ನೋಡಿದರೆ ನೋಡಿ ದಲಿತ ಎಸ್ಸಿ ಅತಿ ಹೆಚ್ಚು ಇನ್ನು ದಲಿತ ಎಸ್ ಟಿ ಶೆಡ್ಯೂಲ್ ಟ್ರೈ ಮೂರು ಮೊನ್ನೆ ಸತೀಶ್ ಜಾರಕಿಹೊಳಿ ಹೋಗಿ ಇಲ್ಲ ಜಾಸ್ತಿ ಕೊಡಬೇಕು ಅಂತ ಕೇಳಿದರು ಹಾಗೆ ಇಲ್ಲ ಜಾಸ್ತಿ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಶೆಡ್ಯೂಲ್ ಕಾಸ್ಟ್ ಮತ್ತು ದಲಿತ ಒಟ್ಟು ಹದಿನೈದು ಹನ್ನೆರಡು ಒಂದು ಮೂವತ್ತೇಳು ಆಗಿದೆ ಅವ್ರದ್ದು ಕೂಡ ನಿಯರ್ಲಿ ಮರಾಠ ಒಂದು ರೆಡ್ಡಿ ಲಿಂಗಾಯತ ಒಂದು ಎಲ್ಲ ಸಮುದಾಯಗಳನ್ನು ಮನನ ಮಾಡಿಕೊಂಡು ಗಮನದಲ್ಲಿಟ್ಟುಕೊಂಡು ಈಡೀಗ ಒಂದು ಕ್ಷತ್ರಿಯ ಒಂದು ರೆಡ್ಡಿ ಒಂದು ಈಡಿಗ ಕ್ಷತ್ರಿಯ ಮತ್ತು ರೆಡ್ಡಿ ಅನೇಕರು ಲಾಬಿ ಮಾಡಿ ತಗೊಳ್ತಾರೆ ಈ ರಾಮಲಿಂಗಾರೆಡ್ಡಿ ಅಂತವರು ಲಾಬಿ ಮಾಡದೆ ತಗೊಳ್ತಾರೆ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ ಬೈ ಚೀಫ್ ಶ್ರೀ ಸಿದ್ದರಾಮಯ್ಯ We have left it now for him the to Rado. decide uh, who to include in his cabinet. Is High command uh, not giving approval to that. High, he does high command or Congress leadership only discusses various issues in the interest of the party. No, I repeat for a third time, okay. the decision to form a cabinet and who to include in the cabinet is the sole prerogative of Shri Sidharamaya, Chief Minister of Karnataka. Uh, I am told by him.

ಬಟ್ ಅದು ಇದು ಹೇಳಿಕೆಗೆ ಮಾತ್ರ ಆಗಿರುವಂಥದ್ದು ಚರ್ಚೆ ಯಾವ ರೀತಿ ಆಗಿರುತ್ತೆ ಅಂತ ಗೊತ್ತಿರುತ್ತೆ ಬಟ್ ಎರಡು ಸಾವಿರದ ಹದಿಮೂರಲ್ಲಿ ಆ ರೀತಿ ಆಗಿರಲಿಲ್ಲ ಈಗ ಎಲ್ಲರನ್ನು ಸಮಾಧಾನಪಡಿಸಿ ಡಿ ಕೆ ಶಿವಕುಮಾರ್ ಗುಂಪು ಸಿದ್ದರಾಮಯ್ಯ ಗುಂಪು ಆಮೇಲೆ ಹೈಕಮಾಂಡ್ ವಿಶೇಷವಾಗಿ ಖರ್ಗೆ ಅವರು ಹೇಳಿದಂಗೆ ಎಲ್ಲವೂ ನಡೆದಿರುತ್ತೆ ಆದರೆ ಆ ಹೇಳಿಕೆ ಭಾಳ ಡಿಪ್ಲೊಮ್ಯಾಟಿಕ್ ಆದಂಥ ಹೇಳಿಕೆ ಹೇಗೆ ಸಂಧಾನ ಸೂತ್ರದ ಬಗ್ಗೆ ಯಾವತ್ತೂ ಮಾತಾಡೋದಿಲ್ಲೋ ಹಾಗೇ ಅದನ್ನು ಹೇಳಬೇಕಾಗತ್ತೆ ಅದನ್ನು ಹೇಳಿದ್ದಾರೆ ಸುರ್ಜೇವಾಲ ಇನ್ನು ಸಚಿವರ ಆಯ್ಕೆಯಲ್ಲೂ ಮೇಲುಗೈ ಸಾಧಿಸಿದ್ದಾರೆ ಸಿದ್ದರಾಮಯ್ಯ ಎಸ್ ಅಫ್ಕೋರ್ಸ್ ತನ್ನ ಆಪ್ತರೆಲ್ಲರಿಗೂ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದು ಸಕ್ಸಸ್ ಆಗಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ಪಟ್ಟು ಹಿಡಿತಾರೆ ಕೂಡ ಸಿದ್ದರಾಮಯ್ಯ ಪಟ್ಟು ಹಿಡಿತಾರೆ ಕೂಡ ಇಪ್ಪತ್ನಾಲ್ಕು ಸಚಿವರ ಪೈಕಿ ಸಿದ್ದರಾಮಯ್ಯ ಬಣಕ್ಕೆ ಸಿಂಹಪಾಲ್ ಕೆಲವರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಕೂಡ ಭೈರತಿ ಬಸವ ಭೈರತಿ ಸುರೇಶ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ರು ಎರಡೇ ಬಾರಿ ಗೆದ್ದಿರೋದು ಅಂತೇಳಿ ಅನೇಕರು ಗೆದ್ದವರಿದ್ದಾರೆ ಬಟ್ ಬೈರತಿ ಸುರೇಶ್ಗೆ ಕೊಡಿಸೋಲಿ ಯಶಸ್ವಿಯಾಗಿದ್ದಾರೆ ಪುಟ್ಟರಂಗ್ ಶೆಟ್ಟಿ ಆರ್ ಬಿ ತಿಮ್ಮುರು ಇವರೆಲ್ಲ ಸಿದ್ದರಾಮಯ್ಯ ಕಡೆಯವರು ಸಿದ್ದರಾಮಯ್ಯ ಬಣದ ಹತ್ತು ಸಿದ್ದರಾಮಯ್ಯ ಕಡೆಯವರು ಅಂತಂದರೆ ಸಾಧಾರಣವಾಗಿ ಇವರ ಜೊತೆ ಹೆಚ್ಚು ಗುರುತಿಸಿಕೊಂಡಂಥವರು ಶಿವರಾಜ್ ತಂಗಡಿಗಿರ್ಬೋದು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅದರಲ್ಲಿ ಎರಡು ಮಾತೇ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಘೋಷಣೆ ಮಾಡಿದಾಗ ಬೇರೆ ಯಾವುದೇ ಕಾಂಗ್ರೆಸ್ಸಿಗರ ಇರಲಿಲ್ಲ ಅವರ ಪಕ್ಕದಲ್ಲಿ ಎಚ್ ಸಿ ಮಹದೇವಪ್ಪ ಬಿಟ್ಟರೆ ನಾನೇ ಅದಕ್ಕೆ ಸಾಕ್ಷಿ ಫಸ್ಟ್ ಪತ್ರಿಕಾಗೋಷ್ಠಿ ಅಂದರೆ ಕೆ ಪಿ ಸಿ ಸಿಲಿ ನಡೆದಾಗ ಎಲ್ಲ ಒಂದು ಒಂದು ರೀತಿಯಲ್ಲಿ ಅಂದರೆ ಮೂಲ ಏನು ಇದೆಲ್ಲ ಇತ್ತಲ್ವ ಆಗ ಎಚ್ ಸಿ ಮಹದೇವಪ್ಪ ಅವರೇ ಇದ್ದರು ಏನು ಸಿದ್ದರಾಮಯ್ಯ ಬಣ್ಣದ ಹತ್ತು ಮಂದಿಗೆ ಸಚಿವ ಸ್ಥಾನ ಡಿ ಕೆ ಶಿವಕುಮಾರ್ ಬಣ್ಣದ ಆರು ಮಂದಿಗೆ ಒಲಿದ ಮಂತ್ರಿಗಿರಿ ಹೈಕಮಾಂಡ್ ಕೋಟಾದಡಿ ಒಟ್ಟು ಎಂಟು ಮಂದಿಗೆ ಸಚಿವಗಿರಿ ಎಂಟು ಮಂದಿ ಹೈಕಮಾಂಡ್ನಿಂದ ಆರು ಜನರಿಗೆ ಆರು ಶಾಸಕರಿಗೆ ಡಿ ಕೆ ಅವರ ಆಪ್ತರಿಗೆ ಒಲಿದು ಬಂದಿದೆ ನೋಡಿ ಯಾವ್ಯಾವ ಬಣಕ್ಕೆ ಎಷ್ಟು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಬಣ ರುದ್ರಪಲಮಾಣಿ ಶರಣ್ ಪ್ರಕಾಶ್ ಪಾಟೀಲ್ ಇದು ಸಿದ್ದರಾಮಯ್ಯ ಬಣ ಇದು ಭೈರತಿ ಸುರೇಶ್ ಮತ್ತು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಈ ಹಿಂದೆ ಕೂಡ ಸಚಿವರಾಗಿದ್ದರು ಭೈರತಿ ಸುರೇಶ್ ಎರಡನೇ ಬಾರಿ ಗೆದ್ದಿದ್ದಾರೆ ನಾನು ಮೊದಲೇ ಹೇಳಿದೆ ನಿಮಗೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆಯುವುದಕ್ಕೆ ತನು ಮನ ಧನ ಕೊಟ್ಟು ಸಹಕರಿಸಿದವರು ಭೈರತಿ ಸುರೇಶ್ ಹಾಗಾಗಿ ಅದಕ್ಕೊಂದು ಋಣ ಸಂದಾಯ ಇದೆ ಗೊತ್ತಿಲ್ಲ ಬಟ್ ಯಾವ ರೀತಿ ಅವರು ಕೆಲಸ ನೋಡಬೇಕು ಇದು ಸಿದ್ದರಾಮಯ್ಯ ಬಣ ಯಾವ ಬಣಕ್ಕೆ ಎಷ್ಟು ಸ್ಥಾನ ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಬಣ ಭೈರತಿ ಸುರೇಶ್ ಸಂತೋಷ್ ಲಾಡ್ ಶೆಟ್ಟಿ ಆರ್ ಬಿ ತಿಮ್ಮಾಪುರ್ ಶಿವರಾಜ್ ತಂಗಡಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಎಸ್ ಎಸ್ ಮಲ್ಲಿಕಾರ್ಜುನ್ ಪಿರಿಯಾಪಟ್ಟಣ ವೆಂಕಟೇಶ್ ಕೃಷ್ಣ ಬೈರೇಗೌಡರು ಇವಿಷ್ಟು ಸಿದ್ದರಾಮಯ್ಯ ಬಣ ಇವಿಷ್ಟು ಸಿದ್ದರಾಮಯ್ಯ ಬಣ ಮತ್ತೊಮ್ಮೆ ಹೇಳ್ತೀನಿ ಯಾರ್ಯಾರು ಯಾವ ಯಾವ್ಯಾವ ಬಣ ಅಂತೇಳಿ ನೋಡಿ ಸಿದ್ದರಾಮಯ್ಯ ಬಣ ಭೈರತು ಸುರೇಶ್ ಹಠ ತೊಟ್ಟು ಕೊಡಿಸಿದ್ದಾರೆ ಭೈರತು ಸುರೇಶ್ ಸಂತೋಷ್ ಲಾಡ್ ಪುಟ್ಟರಂಗಶೆಟ್ಟಿ ಆರ್ ಬಿ ತಿಮ್ಮಾಪುರ್ ಶಿವರಾಜ್ ತಂಗಡಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಡಾಕ್ಟರ್ ಮಹದೇಪ ಅವರಿಗೆ ಟಿಕೆಟ್ ಬೇಡ ಅಂತೇಳಿ ಇನ್ನೊಂದು ಬಣ ವಾದಿಸಿತ್ತು ಅಂತೇಳಿ ಒಂದು ಮಾತು ಇಂಕೇನ್ ಕೆ ಎನ್ ರಾಜಣ್ಣ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರಿಯಾಪಟ್ಟಣ ವೆಂಕಟೇಶ್ ಕೃಷ್ಣ ಬೈರೇಗೌಡರು ಇದು ಸಿದ್ದರಾಮಯ್ಯ ಬಣ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಬಣ ಎಚ್ ಕೆ ಪಾಟೀಲ್ ಹಿರಿಯರು ಈಶ್ವರ್ ಖಂಡ್ರೆ ಖಾನ್ ಮಂಕಾಳ್ ವೈದ್ಯ ರುದ್ರಪಲಮಾಣಿ ಲಿ ಶರಣ್ ಪ್ರಕಾಶ್ ಪಾಟೀಲ್ ಶರಣ್ ಬಸಪ್ಪ ದರ್ಶನಾಪುರ್ ಮತ್ತು ಬೋಸರಾಜು ಮಲ್ಲಿಕಾರ್ಜುನ ಖರ್ಗೆ ಅವನು ಮಲ್ಲಿಕಾರ್ಜುನ ಖರ್ಗೆ ಮುಖಾಂತರ ಮಂತ್ರಿ ಆದಂಥವರು ಎಚ್ ಕೆ ಪಾಟೀಲ್ ಈಶ್ವರ ಖಂಡ್ರೆ ಖಾನ್ ಮಂಕಾಳ ವೈದ್ಯ ರುದ್ರಪ್ಲಮಾಣಿ ಶರಣ್ ಪ್ರಕಾಶ್ ಪಾಟೀಲ್ ಬಸಪ್ಪ ದರ್ಶನಾಪುರ್ ಮತ್ತು ಬೋಸರಾಜ್ ಹಾಗಿದ್ರೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಇದ್ರೆ ಇವರು ಮಂತ್ರಿ ಆಗ್ತಾ ಇರಲಿಲ್ವಾ ಹಾಗೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದು ಹಾಗಲ್ಲ ಒಂದು ನಿಮಗಿಷ್ಟು 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 ಅಂತ ಹೇಳುವಾಗ ನನ್ನ ಕೋಟದಲ್ಲಿ ಆಗ್ರಪ್ಪ ಅಂತೇಳಿ ಆ ರೀತಿ ಆಗತ್ತೆ ಇನ್ನು ಸಿದ್ದು ಬಣಕ್ಕೆ ಮೇಲುಗೈ ಸಚಿವರ ಆಯ್ಕೆಯಲ್ಲೂ ಮೇಲುಗೈ ಸಾಧಿಸಿದ್ದ ಸಿದ್ದರಾಮಯ್ಯ ತನ್ನ ಆಪ್ತರೆಲ್ಲರಿಗೂ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದು ಯಶಸ್ವಿಯಾಗಿದ್ದಾರೆ ಇಪ್ಪತ್ನಾಲ್ಕು ಸಚಿವರ ಪೈಕಿ ಸಿದ್ದರಾಜು ಸಿದ್ದರಾಮಯ್ಯ ಬಣಕ್ಕೆ ಸಿಂಹಪಾಲು ಸಿದ್ದರಾಮಯ್ಯ ಬಣದ ಹತ್ತು ಮಂದಿಗೆ ಸಚಿವ ಸ್ಥಾನ ಡಿ ಕೆ ಶಿವಕುಮಾರ್ ಬಣದ ಆರು ಮಂದಿಗೆ ಮಾತ್ರ ಒಲಿದ ಮಂತ್ರಿಗಿರಿ ಹತ್ತು ಹತ್ತು ಅಂತ ಹೇಳಲಾಗಿತ್ತು ಆರಂಭದಲ್ಲಿ ಟೋಟಲ್ ಇಪ್ಪತ್ತೆಂಟು ಮೂವತ್ತು ಜನ ಮಾಡ್ತಾರೆ ಮೊದಲಿಗೆ ಏನಿತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಾಲ್ಕು ಬಿಟ್ಟುಬಿಡ್ತೀವಿ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಉಳಿಯತ್ತೆ ಹತ್ತು ಸಿದ್ದರಾಮಯ್ಯನವರಿಗೆ ಹತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಎಂಟು ಖರ್ಗೆ ಅವರಿಗೆ ಅಂತೇಳಿ ಬಟ್ ಇಲ್ಲಂಗೆ ಆಗ್ತಿಲ್ಲ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಮಾಡಿಸಿಬಿಟ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕು ಮಾಡಿಸ್ಬಿಟ್ರು ಆ ಎಕ್ಸ್ಟ್ರಾ ನಾಲ್ಕು ಇದೆಯಲ್ಲ ಅದು ಅವರು ಹಾಕ್ಕೊಂಬಿಟ್ರು ಹಾಗಾಗಿ ಡಿ ಕೆ ಅವರ ಬಣದ ಬಣಕ್ಕೆ ಸಿಕ್ಕಿದ್ದು ಕೇವಲ ಆರು ಮಂತ್ರಿಗಿರಿ ಹೈಕಮಾಂಡ್ ಒಟ್ಟು ಎಂಟು ಮಂದಿಗೆ ಸಚಿವಗಿರಿ ಮೊದಲ ಪಟ್ಟಿಯಲ್ಲೂ ಮೇಲ್ಗೈ ಸಾಧಿಸಿದರು ಶ್ರೀ ಎಂ ಸಿದ್ದರಾಮಯ್ಯ ಒಂದು ಕಡೆ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭಿಕ ಹತ್ತು ಜನರಲ್ಲೇ ಅವರಿಗೆ ಪ್ರಮಾಣ ವಚನ ಕೊಡಿಸ್ಬಿಟ್ರು ಇನ್ನು ಪರಿಷತ್ತಿನಿಂದ ವಿಧಾನ ಪರಿಷತ್ತಿನಿಂದ ಯಾರಿಗೆ ಮಂತ್ರಿಗಿರಿ ಈಗ ಭಾಳ ಭಾಳ ಆಶ್ಚರ್ಯ ಏನಪ್ಪಾ ಅಂತಂದರೆ ನೋಡಿ ನೂರ ಮೂವತ್ತ ಐ ನೂರ ಮೂವತ್ತೈದು ಎಮ್ ಎಲ್ ಎಗಳಿದ್ದಾರೆ ಗೆದ್ದು ಬಂದಿದ್ದಾರೆ ಅವರಿಗೆ ಇನ್ನು ಇಪ್ಪತ್ತ ಎಂಟು ಇಪ್ಪತ್ನಾಲ್ಕು ಹಾಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಇಪ್ಪತ್ನಾಲ್ಕು ಹಾಲಿ ಒಬ್ಬರನ್ನಾದರೂ ಮಿನಿಸ್ಟ್ರ್ ಮಾಡಲೇಬೇಕು ಯಾಕೆ ಅಂತಂದರೆ ಅಲ್ಲಿ ಸಭಾನಾಯಕ ಅಂತಿರ್ತಾರೆ ಅವರು ಮಿನಿಸ್ಟರ್ ಆಗಿರ್ತಾರೆ ಯಾಕೆಂದರೆ ಎಲ್ಲ ಪ್ರಶ್ನೆಗಳು ಕೂಡ ಹೇಗೆ ಮುಖ್ಯಮಂತ್ರಿಗಳು ಇಲ್ಲಿ ಉತ್ತರ ಕೊಡ್ತಾರೋ ಅಲ್ಲಿ ಸಭಾನಾಯಕ ಉತ್ತರ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಮಾಡಿದರು ಒಬ್ಬರಾದರೂ ಒಬ್ಬರು ಇದ್ದೇ ಇರ್ತಾರೆ ನೋಡಿ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನವನ್ನು ಸಭಾಧ್ಯಕ್ಷರು ಸ್ಪೀಕರ್ ಅಂತ ಹೇಳ್ತಾರೆ ಸ್ಪೀಕರ್ ಅಲ್ಲಿ ಸಭಾಪತಿ ಅಂತ ಹೇಳ್ತಾರೆ ಇಲ್ಲಿ ಸಭಾಧ್ಯಕ್ಷ ವಿಧಾನ ಪರಿಷತ್ ಸಭಾಪತಿ ಹಾಗೇನು ಇಲ್ಲಿ ಸಭಾನಾಯಕ ಇಲ್ಲೂ ಸಭಾನಾಯಕ ಅಲ್ಲೂ ಸಭಾನಾಯಕ ಮುಖ್ಯಮಂತ್ರಿ ಇಲ್ಲಿ ಸಭಾನಾಯಕರಾಗಿರ್ತಾರೆ ಅಲ್ಲಿ ಒಬ್ಬರ ಆಯ್ಕೆ ಮಾಡಿರ್ತಾರೆ ಈಗ ಬಿ ಕೆ ಹರಿಪ್ರಸಾದ್ ಆಯ್ಕೆ ಮಾಡಿದ್ದಾರೆ ಅವರು ಮಂತ್ರಿ ಆದರೆ ಸಭಾನಾಯಕ ಪ್ಲಸ್ ಮಂತ್ರಿ ಎಲ್ಲ ವಿಧಾನ ಪರಿಷತ್ನಲ್ಲೆಲ್ಲ ಕೇಳುವಂಥ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡಬೇಕಾಗತ್ತೆ ಹಾಗಿದ್ದರೆ ಪರಿಷತ್ತಿನಿಂದ ಯಾರಿಗೆ ಮಂತ್ರಿಗಿರಿ ಭಾಳ ಇಂಟ್ರೆಸ್ಟಿಂಗ್ ಇದು ಯಾಕೆ ಹಿಂಗಾಯಿತು ಗೊತ್ತಾಗ್ತಾ ಇಲ್ಲ ಏನು ಇದರ ಹಿಂದಿನ ಪಾಲಿಟಿಕ್ಸ್ ಅಂತೇಳಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಇಪ್ಪತ್ನಾಲ್ಕು ಸದಸ್ಯರಿದ್ದರೂ ಕೂಡ ಯಾವುದೇ ಒಮ್ಮತ ಮೂಡ್ತಾ ಇಲ್ಲ ಇಪ್ಪತ್ನಾಲ್ಕು ಹಾಲಿ ಸದಸ್ಯರನ್ನು ಬಿಟ್ಬಿಟ್ಟು ಬೋಸರಾಜ್ ಅವರನ್ನು ಮಂತ್ರಿ ಮಾಡಿದ್ದಾರೆ ಹಾಗಿದ್ರೆ ಇಪ್ಪತ್ನಾಲ್ಕು ಹಾಲಿ ಸದಸ್ಯರು ಭಾಳ ಮುಖ್ಯವಾಗಿ ಬಿ ಕೆ ಹರಿಪ್ರಸಾದ್ ಕೇಳ್ತಾನೆ ಇದ್ರು ನನಗೆ ಬೇಕೇ ಬೇಕು ಅಂತ ಹೇಳಿ ಆಮೇಲೆ ಭಾಳ ಪವರ್ಫುಲ್ ಮನುಷ್ಯ ಬಿ ಕೆ ಹರಿಪ್ರಸಾದ್ ಆಮೇಲೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವ್ರು ಭಾಳ 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 ಸ್ಟ್ರಾಂಗ್ ಆಗಿ ವಿಪಕ್ಷ ನಾಯಕನಾಗಿ ಹರಿಪ್ರಸಾದ್ ಹರಿಪ್ರಸಾದ್ ಅವರ ಹೇಳಿಕೆಗಳು ಒಮ್ಮೊಮ್ಮೆ ಯಾವ ರೀತಿ ಅಂದರೆ ಪಾಲಿಟಿಕಲಿ ನಾನು ಹೇಳಿದ್ದು ಹೇಳಿಕೆಗಳು ಯಾವ ರೀತಿ ಇತ್ತು ಅಂತಂದರೆ ಈ ಸಿ ಟಿ ರವಿ ಅವರ ಆಡಳಿತ ಪಕ್ಷದ ಸಿ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಯಾವುದೇ ಹೇಳಿಕೆ ಕೊಟ್ಟರೆ ಇವರು ಫಟ್ ಅಂತೇಳಿ ಅದಕ್ಕೆ ಉತ್ತರ ಕೊಡೋರು ವಿಪಕ್ಷ ನಾಯಕ ಸೈದ್ಧಾಂತಿಕವಾಗಿ ನಿಮಗೆ ನಿಮಗೆ ಕಾಂಗ್ರೆಸ್ನಲ್ಲೇ ಬಿ ಕೆ ಹರಿಪ್ರಸಾದ್ ಥರ ರಿಯಾಕ್ಟ್ ಮಾಡೋರು ಅದಕ್ಕೆ ಉತ್ತರ ಕೊಡೋರು ಒಂದು ಕೇಳಿದ ತಕ್ಷಣ ಇನ್ನೊಂದು ಕೇಳಿಬಿಡ್ತಾರೆ ಒಂದು ಹೇಳಿದ ತಕ್ಷಣ ಅದಕ್ಕೊಂದು ಒಂದು ಅದ್ಭುತವಾದಂಥದ್ದು ಯಾಕೆ ನೀವು ಅವತ್ತು ಮಾಡಿಲ್ವಾ ಅಂತ ಕೇಳ್ತಾರೆ ಆದರೆ ನಾಲ್ಕು ಹಾಲಿ ಸದಸ್ಯರನ್ನು ಬಿಟ್ಬಿಟ್ಟು ಒಂದು ಆಸೆ ಹೇಳ್ಬೋದಾಗಿತ್ತು ಏ ಇಲ್ಲಪ್ಪ ಮೂವತ್ತ್ನಾಲ್ಕರಲ್ಲಿ ಒಂದೆರಡು ಬಾಕಿ ಇದೆ ಕೊಡ್ತಾರೆ ಏನು ಹಂಗೇನಿಲ್ಲ ಕಾಯಾನ ಇಪ್ಪನ ಗ್ಲಾಸ್ ಪಡ್ಡಲ್ಲ ಅಂತ ಹೇಳ್ದಂಗೆ ಏನೂ ಇಲ್ಲ ಅಂತ ಅದು ಯಾರಿಗೆ ಇಪ್ಪತ್ನಾಲ್ಕು ಮಂದಿಯಲ್ಲಿ ಯಾರಿಗೂ ಇಲ್ಲ ಬೋಸರಾಜು ಅವರನ್ನು ಕಾರ್ಯದರ್ಶಿಯವರು ಅವರನ್ನು ಎಮ್ ಎಲ್ ಸಿ ಮಾಡಬೇಕು ಮತ್ತೆ ಈಗ ಅವರನ್ನೆಲ್ಲ ತಂದು ಮಂತ್ರಿ ಮಾಡೋಕ್ಕಾಗಲ್ಲ ಈಗ ಅವರಿಗೆ ಎಮ್ ಎಲ್ ಸಿ ಮಾಡಿ ಅವರನ್ನು ಮತ್ತೆ ಏನು ಮ ಮಂತ್ರಿ ಮಾಡಬೇಕು ಆರು ತಿಂಗಳೊಳಗಾಗಿ ಬೋಸರಾಜ್ ಅವರನ್ನು ಎಮ್ ಎಲ್ ಸಿ ಮಾಡಿ ಸಂಪುಟಕ್ಕೆ ತೆಗೆದುಕೊಳ್ಳಲು ನಿರ್ಧಾರ ಮಾಡಲಾಗಿದೆ ವಿಧಾನ ಪರಿಷತ್ ಸದಸ್ಯರೊಬ್ಬರನ್ನು ಸಚಿವರನ್ನು ಮಾಡಲೇಬೇಕು ಇದು ಇದೊಂದು ನಿಯಮ ಅದಕ್ಕೆ ಇಪ್ಪತ್ನಾಲ್ಕು ಯಾರಿಗೂ ಇಲ್ಲ ಎನ್ ಐ ಗ್ಲಾಸ್ ಬೋರ್ಡ್ನಲ್ಲಿ ವಿಧಾನ ಪರಿಷತ್ ಸಭಾನಾಯಕ ಸರ್ಕಾರದಲ್ಲಿ ಮಂತ್ರಿ ಮಂತ್ರಿ ಆಗಿರಬೇಕು ಸಲೀಮ್ ಅಹಮದ್ ಇದ್ದಾರೆ ಕಾರ್ಯಾಧ್ಯಕ್ಷರ ಕೆಲಸ ಮಾಡಿದಂಥವರು ಡಿ ಕೆ ಅವರ ಆಪ್ತರು ನಜೀರ್ ಅಹ್ಮದ್ ಇದ್ದಾರೆ ಹಿರಿಯರು ಕೋಲಾರ ಭಾಗದವರು ಹ್ಮ್ ಪ್ರಕಾಶ್ ರಾಥೋಡ್ ಇದ್ದಾರೆ ಈ ಮೂವರಿಗೂ ಕೂಡ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಿಲ್ಲ ಅನ್ನುವಂಥ ಮಾಹಿತಿಗಳು ಮೂವರು ಪ್ಲಸ್ ಬಿ ಕೆರಿ ಪ್ರಸಾದ್ ಸಲೀಂ ಅಹಮ್ಮದ್ ಮೂವರು ಯಾರನ್ನು ಸಿದ್ದರಾಮಯ್ಯ ಒಪ್ಪಲಿಲ್ಲ ಬಿ ಕೆ ಪ್ರಸಾದ್ಗಂತೂ ಚಾನ್ಸೇ ಇರಲಿಲ್ಲ ಅಲ್ಲಿ ಡಿ ಕೆ ಭಾಳ ಗ್ಯಾರಂಟಿ ಇತ್ತು ಡಿ ಕೆ ಮಾಡ್ತಾರೆ ಅಂತ ರಾಜು ಅವರಿಗೆ ಒಲಿದಿದೆ ಅಲ್ಲಿ ಏನೂ ಆಗಿರ್ಬೋದು ಅದೇ ನೋಡಿ ಬಾ ಭಾಳ ಮುಖ್ಯವಾಗಿ ಇದು ಮಾತ್ರ ಅಲ್ಲ ಹೈಕಮಾಂಡ್ ಮಾತು ನಂಬಿ ಟಿಕೆಟ್ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳಲಾಗ್ತಾ ಇದೆ ರಾಜು ಅವರಿಗೆ ಮಂತ್ರಿಗಿರಿ ಯಾಕೆ ಸಿಕ್ತು ಅಂತೇಳಿ ಉತ್ತಮ ಸ್ಥಾನ ನೀಡೋದಾಗಿ ಹೈಕಮಾಂಡ್ ಹಿಂದೆ ಹೇಳಿತ್ತು ಬೋಸರಾಜ್ ಅವರಿಗೆ ಅಂಥೇಳಿ ಕೇವಲ ಅಷ್ಟು ಮಾತ್ರ ಅಲ್ಲ ಹಾಗಿದ್ರೆ ಬನ್ನಿ ಬಿ ಕೆ ಹರಿಪ್ರಸಾದ್ ಸುಮ್ಮನಿರ್ತಾರಾ ಬಿ ಕೆ ಹರಿಪ್ರಸಾದ್ ಹೆಂಗ್ ಗೊತ್ತಾ ಟಿಟ್ ಫಾರ್ ಟ್ಯಾಟೋ ಹೇಳೋದನ್ನು ಹೇಳಲೇಬೇಕು ಹೇಳೋದನ್ನು ಹೇಳಿದ್ರೆ ಅದಾಗಲ್ಲ ನಾವೆಲ್ಲ ಒಂದೇ ಇದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ರಿಯಾಕ್ಷನ್ ಬಂದೇ ಬರುತ್ತೆ ಬಿ ಕೆ ಹರಿಪ್ರಸಾದ್ ಬರೆದಿಟ್ಕೊಳ್ಳಿಬೇಕಿದ್ರೆ ಬಿ ಕೆ ಹರಿಪ್ರಸಾದ್ಗೆ ಕೈ ತಪ್ಪಿದ್ದ ಸಚಿವ ಸ್ಥಾನ ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿದ್ದ ಬಿ ಕೆ ಹರಿಪ್ರಸಾದ್ಗೆಲ್ಲ ಸಚಿವ ಸ್ಥಾನ ಪರಿಷತ್ನಲ್ಲಿ ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಕೊಡಿಸಲು ಡಿ ಕೆ ಶಿ ಪ್ರಯತ್ನಪಟ್ಟರು ಮಂತ್ರಿ ಸ್ಥಾನ ಕೊಟ್ಟು ಪರಿಷತ್ ಸಭಾನಾಯಕರನ್ನಾಗಿಸಲು ಡಿ ಕೆ ಶಿ ಪ್ರಯತ್ನ ಪಟ್ಟರು ಹರಿಪ್ರಸಾದ್ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ವಿರೋಧ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಯಾವುದೇ ಕಾರಣಕ್ಕೂ ಹರಿಪ್ರಸಾದ್ ಸಂಪುಟಕ್ಕೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಇನ್ನು ಸಚಿವ ಸ್ಥಾನ ಸಿಗಲ್ಲ ಅಂತ ಖಚಿತವಾಗ್ತಾ ಇದ್ದ ಹಾಗೆ ಹರಿಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿ ಡಿ ಕೆ ಶಿ ಅವರಿಗೆ ನಾನು ರಾಜೀನಾಮೆ ನೀಡ್ತೀನಪ್ಪ ಹೇಳಿದ್ರಂತೆ ಸಚಿವನಾಗದೆ ಕೇವಲ ಎಮ್ ಎಲ್ ಸಿ ಆಗಿ ನಾನು ಇರಲ್ಲ ಅಂತೇಳಿ ಖಡಾಖಂಡಿತವಾಗಿ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಹರಿದಾಡ್ತಾ ಇದೆ ಜೊತೆಗೆ ಅಭಯ್ ಚಂದ್ರ ಜೈನ್ ಮೂಡಿಬಿದ್ರೆ ಮಾಜಿ ಶಾಸಕ ಈ ಮಾಜಿ ಸಚಿವರು ಅವರೊಂದು ಮಾತನ್ನು ಹೇಳಿದರು ನೋಡಿ ಅವರನ್ನು ಮಂತ್ರಿ ಮಾಡಿಬಿಟ್ಟು ಮಂಗಳೂರಿಗೆ ಅವರನ್ನು ಉಸ್ತುವಾರಿಯನ್ನಾಗಿ ಮಾಡಿ ಅಲ್ಲಿ ಕಟ್ಟಬೇಕು ಪಾರ್ಟಿ ಅಂತೇಳಿ ಯು ಅವರು ಯು ಟಿ ಖಾದರ್ ಮತ್ತು ಪುತ್ತೂರು ಇನ್ನೊಂದು ಅಶೋಕ್ ರೈ ಗೆದ್ದಿರುವಂಥ ಇಬ್ಬರೇ ದಕ್ಷಿಣ ಕರಾವಳಿಯಿಂದ ಗೆದ್ದಿರುವಂಥದ್ದು ಪುತ್ತೂರು ಶಾಸಕರಿಗೆ ಇಷ್ಟು ಬೇಗ ಸಾಧ್ಯ ಇಲ್ಲ ಬಿಡಿ ಮಂತ್ರಿ ಆಗುವಂಥದ್ದು ಯು ಟಿ ಖಾದರ್ ಸ್ಪೀಕರ್ ಆದಾಗ ಬಹುಶಃದ್ ಬಾಕ್ತಾ ಆಗತ್ತೇನೋ ಅನ್ನುವಂಥದ್ದು ಕೇಳಿ ಬರ್ತಾಯಿತ್ತು ಯಾಕಂದರೆ ಮಿಥುನ್ ರೈ ಅವರಿಗೆ ಬಿಟ್ಕೊಟ್ಟಿದ್ದರು ಅಭಯ್ ಚಂದ್ರ ಚೈನ್ ಮೂಡುಬಿದಿರೆ ಕ್ಷೇತ್ರವನ್ನು ಬಟ್ ಹರಿಪ್ರಸಾದ್ ಹರಿಪ್ರಸಾದ್ ಏನು ಮಾಡ್ತಾರೆ ನೋಡೋಣ ನಾಳೆ ಹನ್ನೊಂದು ಮೂವತ್ತಕ್ಕೆ ರಾಜಭವನದಲ್ಲಿ ಪ್ರಮಾಣ ವಚನ ಇಪ್ಪತ್ನಾಲ್ಕು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್